ಸರ್, ಈಗ ಬಿ ಬಿ ಎಂ ಪಿ ಹಾಗೆ ಆರೋಗ್ಯ ಇಲಾಖೆ ಸಭೆ ಮೇಲೆ ಸಭೆ ಮಾಡಿದ್ವಿ, ಈ ಒಂದು ಡೆಂಗಿ ವಿಚಾರವಾಗಿ ಸರ್, ಅದು ಕೇವಲ ಸಭೆಗೆ ಮಾತ್ರ ಸೀಮಿತ ಆಗಿದೆ? ಯಾಕಂದ್ರೆ ತಮ್ಮ ಬಿ ಬಿ ಎಂ ಪಿ ಆವರಣದಲ್ಲೇ ಸಾಕಷ್ಟು ಏನು ಕಸದ ರಾಶಿ ಆಗಿದೆ ಹಿಂದೆ, ಸೊ ಅಲ್ಲಿ ಡೆಂಗಿ ಸ್ಪಾಟ್ ಆಗಿದೆ ಬಿ ಬಿ ಎಂ ಪಿ ಆವರಣದಲ್ಲಿ. ಅಲ್ಲ, ನಾನು ಏನು ಹೇಳಕ್ಕೆ ಬರುತ್ತೆ, ಯಾಕಂದ್ರೆ ಕಾರ್ಪೊರೇಷನ್ ಕಮಿಷನರ್ಗೆ ಡೆಂಗಿ ಬಂದಿದೆ, ಅವ್ರನ್ನೇ ಅವ್ರಿಗೆ ಅಂದರೆ ಸೊಳ್ಳೆಗಳಿಂದ ಕಮಿಷನರೇ ಕಾಪಾಡ್ಕೊಳಕ್ಕಾಗಿಲ್ಲ ಅಂದರೆ ಇನ್ನು ಬೇರೆಯವ್ರನ್ನ ಕಾಪಾಡೋಕ್ಕಾಗುತ್ತಾ? ನೀವು ಕಾಪಾಡೋಕ್ಕಾಗುತ್ತಾ? ಅದರಿಂದ ನೋಡಿ, ನಾನು ಕಮಿಷನರ್ ಅವ್ರಿಗೆ ಹೇಳ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ, ನೀವು ಮೀಟಿಂಗ್ ಮಾಡೋದ್ರಿಂದ ಏನೂ ಆಗಲ್ಲ, ಪ್ರಾಕ್ಟಿಕಲ್ಲಾಗಿ ಆಗ್ತಾಯಿದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಇಲ್ಲ ಆಗ್ತಾಯಿದೆ ಸಮರೋಪ, ನಾನು ಹೇಳ್ತೇನೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಸದ ರಾಶಿ ರಾಶಿ ಏನಿದೆ ತಗೊಳ್ಳಿ, ನಮ್ಮ ವೆಹಿಕಲ್ ಸಾಕಾಗಲ್ಲ, ನಮ್ಮಲ್ಲಿ ಕಾರ್ಪೊರೇಷನ್ನಲ್ಲಿರೋ ವೆಹಿಕಲ್ಲು ಜಿಲ್ಲೆಗಳಲ್ಲಿರೋ ವೆಹಿಕಲ್ ತೊಗೊಂಡು ನೀವು ಕಸನ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ಅವತ್ತಿಂದ ಅವತ್ತೇ ಮಾಡೋಕ್ಕಾಗಲ್ಲ, ಇನ್ನು ರಾಶಿ ರಾಶಿ ಬಿದ್ದಿರೋದು ಮಾಡಿ. ಒಂದು ಅಭಿಯಾನದ ರೀತಿ ಬೇರೆ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ತೊಗೊಂಡು ನೀವು ಇಲ್ಲಿರೋ ಕಸನ ತೆಗಿಲ್ಲ ಅಂದರೆ ಈ ಮಹಾಮಾರಿ ಎಲ್ಲರ ಮನೆಯೂ ಬರುತ್ತೆ. ಎಲ್ಲರ ಮನೆಗೆ ಬರುವಂಥ ಮಹಾಮಾರಿನ ತಡೆಗಟ್ಟಕ್ಕಿರೋದು ಒಂದೇ ದಾರಿ, ಇದನ್ನು ಕೂಡಲೇ ನೀವು ಈ ಕಸದ ರಾಶಿ ರಾಶಿಗಳನ್ನು ತೆಗೆಯೋಕ್ಕೆ ಹೊಸ ಒಂದು ಆದೇಶವನ್ನು ಸರ್ಕಾರ ಮಾಡಬೇಕು ಮತ್ತು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು. ಹೇಳಿದ್ರೆ ಆಗಲ್ಲ, ನೀವು ಮೀಟಿಂಗ್ ಮಾಡಿದ್ರೆ ಏನೂ ಉಪಯೋಗ ಆಗಲ್ಲ, ಝೀರೋ. ನೀವು ಮೀಟಿಂಗ್ ಬದಲು ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಇದಕ್ಕೆ, ಇಡೀ ರಾಜ್ಯಕ್ಕೆ ಇದನ್ನು ತಡೆಗಟ್ಟಕ್ಕೆ? ನಾವು ಕಸದ ರಾಶಿಯನ್ನು ತೆಗಿಯೋಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಔಷಧಿಗೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಟೆಸ್ಟಿಂಗಿಗೆ ಇಷ್ಟು ಹಣ ಬಿಡುಗಡೆ ಅಂತ ಹೇಳಿದಾಗ ಹಣ ಬಿಡುಗಡೆ ಮಾಡಿದ್ರೆ ಫೈನಾನ್ಸವರು, ಆವಾಗ ಜನಕ್ಕೆ ನಂಬಿಕೆ ಬರ್ತದೆ. ಇಲ್ಲ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ ಬರೀ ತಿಂಡಿ ಕಾಫಿ ದೋಸೆ ಇಡ್ಲಿ ತಿಂದು ಅಧಿಕಾರಿಗಳು ಸೀದ ಮನೆಗಡೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಆರಾಮ್ಸೆ. ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತಾ ಇರೋದು, ನಿಮ್ಮ ಮನೆಯಲ್ಲಿ ಯಾವುದೇ ನೀರು ನಿಲ್ಲೋ ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಪಾಟ್ಗಳಲ್ಲಿ, ನಿಮ್ಮ ಎ ಸಿಯಿಂದ ಬರುವಂಥ ನೀರು, ನಿಮ್ಮ ಮನೆ ಮುಂದೆ ಇರುವಂಥ ತೆಂಗಿನ ಚಿಪ್ ಇರ್ಬೋದು ಅಥವಾ ಪಾತ್ರೆಗಳಿರ್ಬೋದು, ಹಳೆ ಟೈರ್ ಇರ್ಬೋದು, ಇದರಲ್ಲಿ ನೀರು ನಿಲ್ಲುತ್ತೆ. ಅಂದರೆ ಮಳೆಗೆ ಬಿದ್ದಿರೋ ನೀರು, ಆ ನೀರಲ್ಲೇ ಸೊಳ್ಳೆ ಉತ್ಪತ್ತಿ ಆಗೋದು. ಇದು ಕಚಡ ನೀರಲ್ಲಿ ಉತ್ಪತ್ತಿ ಆಗೋದಲ್ಲ, ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗುವಂಥದ್ದು ಈ ಡೆಂಗ್ಯೂ ಸಂಬಂಧ ಸೊಳ್ಳೆ. ಅದರಿಂದ ನಿಮ್ಮ ಮನೆ ಸುತ್ತೂ ಎಲ್ಲೂ ಕೂಡ, ಯಾಕಂದರೆ ನಿಮ್ಮ ಮನೆ ಸುತ್ತೂ ಇರೋ ಸೊಳ್ಳೆಗಳೇ ನಿಮ್ಮ ಮನೆ ಒಳಗಡೆ ಬರೋದು. ಅದರಿಂದ ಎಲ್ಲೂ ಕೂಡ ನೀರು ನಿಲ್ಲೋಕ್ಕೆ, ಒಳ್ಳೆ ನೀರು ನಿಲ್ಲೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತೇಳಿ ಸಾರ್ವಜನಿಕರಿಗೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ.